ವೈಕುಂಠ ಪತಿತಾನು ವೈಕುಂಠವನು ಬಿಟ್ಟು ವೆಂಕಟಾದ್ರಿಗೆ ಹೋಗಿ ಶ್ರೀಕಾಂತನಿಂದ ನಾಲ್ಕು ಕಡೆಯಲ್ಲಿ ಹೋಗಿ ವಾಲ್ಮೀಕವನ ಕಂಡು ಏಕಾಂತ ಸ್ಥಳವೆಂದು ಬಹುಕಾಲದಲ್ಲಿದ್ದ ವೈಕುಂಠ ಪತಿತಾನು ವೈಕುಂಠವನು ಬಿಟ್ಟು ವೆಂಕಟಾದ್ರಿಗೆ ಹೋಗಿ ಶ್ರೀಕಾಂತನಿಂದ ಚೋಳ ಭೃತ್ಯನು ಶಿರವ ನೋಡಿದ ಗಾಯವ ನೋಡಿ ತಾಳಲಾರದೆ ಸ್ವಾಮಿ ಗುರುಗಳನೇ ಕರೆಸಿ ಹೇಳಿ ಔಷಧ ಮಾಡಿ ಕ್ರೋಧ ರೂಪಿಯ ಕಂಡು ಕೇಳಿ ಸ್ಥಳವನ್ನೇ ಕೊಂಡು ಲೀಲೆ ತೋರುತ್ತಲಿ ಇರುತ್ತಿರಲು ಒಂದು ದಿನ ತುರುಗವನೇ ಸ್ಮರಿಸುತ್ತಲಿ ತುರಗ ಬರಲು ಕಂಡು ಮುದದಿ ತಾನೇರಿ ಪರಿಪರಿ ಮೃಗಗಳ ಅಡವಿಯಲಿ ಕೊಂದು ಕರುಣಾಸಾಗರ ಒಂದು ವನವನ್ನು ಕಂಡ ವನದಲ್ಲಿ ವನಜಾಕ್ಷಿ ರಾಜ ಪುತ್ರಿಯ ಕಂಡು ಮನಕ್ಕೆ ಬಂದಂತಾಡಿ ಕಲಹ ಮಾಡಿದನು ಮನಸಿ ಜಪಿತ ತಾನು ಅಶ್ವವ ಕಳಕೊಂಡು ಧನವಾದ ಗಿರಿಯೇರಿ ಮಲಗಿದ ಹರಿಯು ನಗಧರ ಮಲಗಲು ಬಕುಳಾವತಿಯು ಆಗ ಬಗೆ ಬಗೆ ಕೇಳಲು ಶೋಕದಿಂದುಡಿದ ಗಗನ ರಾಜನ ಪುತ್ರಿ ಪದ್ಮಾವತಿಯ ಕಂಡು ಹಗಲು ಇರುಳು ಆಕೆಯ ಮುಖವ ಸ್ಮರಿಸುವೆನು ಅವಳಿಗೋ ಸುಗವಾಗಿ ಇದ್ದಲ್ಲಿಗೆ ಹೋದೆ ಅವಳಿಂದ ಎನ್ನಶ್ವ ಹತವಾಯಿ ತಮ್ಮ ಅವಳ ಕೊರೆತು ಎನ್ನ ಪ್ರಾಣವೇ ನಿಲ್ಲದು ಅವಳ ಘಟನೆಯ ನೀನು ಮಾಡಬೇಕಮ್ಮ ಕೇಳಿ ಬಹುಳಾವತಿಯು ಆಗ ಆನಂದ ದಿಂರಾಜ ಪುರಕ್ಕೆ ತೆರಳಿದಳು ಸುಂದರಿಯರ ಕಾರ್ಯ ಸ್ಥಿರವಾಗದೆಂದು ಚಂದುಳ್ಳ ಸ್ತ್ರೀ ರೂಪ ಧರಿಸಿದನು ಹರಿಯು ಪರವಂಜಿತಾನಾಗಿ ದೃಪನಾಪುರಕ್ಕೆ ಹೋಗಿ ಧರಣಿ ದೇವಿಯ ಮುಂದೆ ಶಕುನ ಹೇಳಿದನು ತಿರುಗಿ ಬರಲಾತಗೆ ಮಗಳ ಕೊಡುವೆನೆಂದು ಹರಿಗೆ ನಿಶ್ಚಯ ಮಾಡಿ ಶುಕರ ಕಳುಹಿದನು ಬಂದು ಪತ್ರವನೆ ಕೊಡಲು ಶ್ರೀಪತಿಯು ತಾನು ಬೆನ್ನಿನೊಂದೆಯೇ ಬರೆದು ಆ ಪರಮ ವಂದ್ಯತ ಸುರಸ್ತೋಮವನೆ ಕರೆಸಿ ಈ ಪರಿ
ಕೈಭೋಗ ಮಾಡಿದ ಹರಿಯು. ಅಷ್ಟವರ್ಗದ ಕಾರ್ಯ ಮಾಡಬೇಕೆಂದು ಸೃಷ್ಟೀಶನೆದುರಿಗೆ ಹೇಳಿದ ಬ್ರಹ್ಮ. ಅಷ್ಟರೊಳಗೆ ಸ್ವಾಮಿ ಲಕ್ಷ್ಮೀಯನೆ ಕರೆಸಿ ನಿಟ್ಟುಸಿರು ಬಿಡುತ್ತಲೀ ಶೋಕದಿ ನುಡಿದ. ಕ್ಷಣದಲ್ಲಿ ತಾನು ತರಣಿಯನು ಕರೆಸಿ ಇಕ್ಷು ಚಾಪನ ಮಾತೆ ಬಳಿಗೆ ಹೋಗೆಂದ. ತಕ್ಷಣದಲ್ಲಿ ಸೂರ್ಯ ಹೋಗಿ ನಿಲ್ಲಲು ಹರಿಯು ಆಕ್ಷೇಮವನೆ ಕೇಳಿ ತೆರಳಿದಳು ಬೇಗ. ಸತಿಯಳ ಕೂಡಿ ಮಂದಿರಕ್ಕೆ ಹೋಗಿ ಹಿಂದೆ ಹೇಳಿದ ವಾಕ್ಯ ನಡೆಸೆಂದ ಹರಿಯು. ಸಂದೇಹವಿಲ್ಲದೆ ಸ್ವಾಮಿ ನಡೆಸೆಂದು ಇಂದಿರಾದೇವಿಯು ನಡೆದಳು ಬೇಗ. ವಾಚನ ಮಾಡಿ ಕುಲದೇವರನ್ನಿಟ್ಟು ಪ್ರಸ್ತಾವ ಮಾಡಿದ ದ್ವಿಜರ ಸ್ತೋಮಕ್ಕೆ. ಆಸ್ತಾದ್ರಿಗೆ ಸೂರ್ಯನು ಹೋಗಿ ನಿಲ್ಲಲು ಸ್ವಸ್ಥ ಚಿತ್ತ ಲಕ್ಷ್ಮೀ ಸಹಿತ ಮಲಗಿದರು. ಲಕ್ಷ್ಮೀಶ ರಾಜನ ಆಪುರಕ್ಕೆ ಸುರಸ್ತೋಮಾವನೆ ಕೂಡಿ ತೆರಳಿ ಬಂದ. ಬರುವ ಕೃಷ್ಣನ ಕಂಡು ಶುಕಮೂನಿ ಸಂಸ್ತುತಿಸಿ ಹರಿಗೆ ಭೋಜನವನ್ನು ಮುದದಿ ಮಾಡಿಸಿದ. ಕಳಂಕ ಮಹಿಮನು ಬಂದ ವಾರ್ತೆಯ ಕೇಳಿ ಸಕಲ ಜನರ ಕೂಡಿ ಕರೆಯೇ ರಾಜ. ಮುದದಿಂದ ಎದುರುಗೊಂಡು ಗಂಧ ಪರಿಮಳ ಪೂಸಿ ಸದಮಾಲ ಸುದಯನ್ನ ಕರೆ ತಂದರು ಅರಮನೆಗೆ. ಪೀಠದಲ್ಲಿ ಕುಳ್ಳಿರಿಸಿ ಮಧುರ ಮಾಡಲಿ ತನ್ನ ತರುಣಿಯೊಡಗೂಡಿ ಹೇಮಾ ಕುಂಭಗಳಿಂದ ದ್ವಿಜರ ಕೈಯೋಳು ಸ್ವಾಮಿ ಪುಷ್ಕರಣಿಯ ತೋಯವನ್ನೇ ತರಸಿ. ಮಾತಟ್ಟೆಯಲಿ ಸ್ವಾಮಿ ಪಾದವನಿಟ್ಟು ಪ್ರೇಮದಿಂದ ಅಭಿಷೇಕ ಮಾಡಿದನು ರಾಜ. ಚಿನ್ನದ ಕಿರೀಟ ಆಭರಣವನಿಟ್ಟು ಕನ್ಯಾದಾನವ ಮಾಡಿ ಧನ್ಯನಾದ. ಶ್ರೀನಿವಾಸಗೆ ಒಪ್ಪಿಸಿ ಉನ್ನತ ಪದವಿಯ ಚೆನ್ನಾಗಿ ಪಡೆದ. ಮಾವನ ಪಣೆಗೊಂಡು
ಮೈದೀಗೋಸ್ತ್ರವ ಕೊಟ್ಟು ಭಾವ ಶುದ್ಧದಿ ತನ್ನ ಮಾವನಿಗೊಂದಿಸಿದ ಯಾವಾಗ ಕರೆದರು ಬರುವೇವು ನಾವೆಂದು ಪಾವನ ಮಾಡೆಂದು ಧರಣಿಗೊಂದಿಸಿದ ಸೃಷ್ಟಿಶ ಸತಿಯಳ ಕೂಡಿ ಗರುಡನ ಪೆಗಲೇರಿ ಪಟ್ಟಣದ ಜನರೆಲ್ಲ ನಿಂತು ನೋಡುತ್ತಲೀ ಏರಿ ಕಣ್ಣೀಟ್ಟು ನೋಡುತ್ತಲಿ ಎಷ್ಟು ಹೇಳಲಿ ಈಕೆ ಸುಕೃತ ಫಲವೆಂತು ಅಜರುದ್ರ ಮೊದಲಾದ ಸುರರು ದ್ವಿಜರೆಲ್ಲ ಸುಜನಾರಂದಣವೇರಿ ಪುರಕ್ಕೆ ಸಾಗಿದರು ಆರು ತಿಂಗಳು ಮೀರಿ ಗಿರಿಗೆ ಹೋಗುವೆನೆಂದು ಧೀರತಾ ನಿಂತನೆ ಕುಂಭಜರಾಶ್ರಮದಿ ಮಾರೀಜ ಮುಖಿ ಲಕ್ಷ್ಮೀ ನಾರಾಯಣಗೆ ಹೇಳಿ ಚಾರು ನಯನೆ ಕೊಲ್ಲಾಪುರಕ್ಕೆ ಸಾಗಿದಳು ಧರೆಯೋಳು ಅಣಕೇರಿ ಸುರಪತಿ ಪ್ರಿಯನಾದ ಸುಗುಣ ವೆಂಕಟರನ್ನ ಪುರಂದರ ವಿಠಲ ಧರೆಯೋಳು ಅಣಕೇರಿ ಸುರಪತಿ ಪ್ರಿಯನಾದ ಸುಗುಣ ವೆಂಕಟರನ್ನ ಪುರಂದರ ವಿಠಲ ಸುಗುಣ ವೆಂಕಟರನ್ನ ಪುರಂದರ ವಿಠಲ ಸುಗುಣ ವೆಂಕಟರನ್ನ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ